ದೇವ್ರ ತರಿಸ್ಕೊಡ ನೋಡ. ನಮಸ್ಕಾರ. ಕ್ಯಾಲ್ನೂರು ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ಸಖತವಾಗಿ ಒಂದು 10 ವರ್ಷ ಮೇಲೆ ಪಟ್ಟು ನಾನು ಬಂದು ನನ್ನ ಕೈಲಿ ಆದಷ್ಟು ಸಮಾಜ ಸೇವೆ ಮಾಡ್ಕೊಂಬಂದಿದ್ದೀನಿ. ಅದು JDS ಪಕ್ಷದ ಮುಖಾಂತರ ನಾನು ಸಮಾಜ ಸೇವೆ ಮಾಡ್ಕೊಂಬಂದಿರೋದು. ಅಣ್ಣ ಬಡ, ಯಾವುದೇ ಬೇರೆ ಪಕ್ಷದವ್ರಲ್ಲಾಗಲಿ ಮತ್ತೊಂದಾಗಲಿ ಯಾರದೇ ಇದು ಮಾಡಿದ್ರೆ ನನ್ನ ಸ್ವಂತ ದುಡಿಮೆಯಿಂದ ಶ್ರಮದಿಂದ ರಾತ್ರಿ ಹಗಲು ಸೇವೆ ಮಾಡ್ಕೊಂಬಂದಿದ್ದೀನಿ. ಕ್ಯಾಲ್ನೂರು ಕ್ಷೇತ್ರದಲ್ಲಿ ನಾನು JDS ಪಕ್ಷದಲ್ಲಿದ್ದೆ. JDS ಪಕ್ಷದ ಕಟ್ಟಾಳು ಥರ ನಾನು ವರ್ಕ್ ಮಾಡಿದ್ದೀನಿ. ಆದರೆ JDS ಪಕ್ಷದವರು ನನ್ನನ್ನು ಒಂದು ಭಾಗದಲ್ಲೂ ಗುರುತಿಸಲಿಲ್ಲ. ಇಷ್ಟು ವರ್ಷ ನಾನು ಕೆಲಸ ಮಾಡಿದ್ದೀನಲ್ಲ JDS ಪಕ್ಷಕ್ಕೆ, ಇವಾಗ ಅವ್ರಿಗೆ ಅನ್ನಿಸ್ತಾ ಇದೆ ನಾನು ಹೊರಗಡೆಯವನು, ಸ್ಥಳೀಯರನ್ನು ಬೆಳೆಸಬೇಕು ಅಂತ ಅನ್ನಿಸ್ತಾ ಇದೆಯಂತೆ. ಇದನ್ನೇ 10 ವರ್ಷದ ಹಿಂದೆ ಹೇಳ್ಬೋದಾಗಿತ್ತು ಅವರು ನಮಗೆ, ನೀನು ಹೊರಗಡೆಯಿಂದ ಬಂದಿದ್ದೀಯಪ್ಪ, ವರ್ಕ್ ಇಲ್ಲಿ ಕೆಲಸ ಮಾಡಬೇಡ ನೀನು, ನಾವು ಸ್ಥಳೀಯರಿಗೆ ಮಾತ್ರ ಗುರುತಿಸ್ತೀವಿ ಅಂತ ಹೇಳಿದರೆ ನಾನು 10 ವರ್ಷದಿಂದ ಬೇರೆ ನಿರ್ಧಾರ ಮಾಡ್ತಾಯಿದ್ದೆ. ಆದರೆ ಇಷ್ಟು ದಿನ ನನ್ನ ಕೈಲಿ ಕೆಲಸ ಮಾಡಿಸ್ಕೊಂಡು ನನ್ನನ್ನು ಇವಾಗ ದೂರ ಮಾಡಿದ್ದಾರೆ JDS ಪಕ್ಷದವರು. JDS ಪಕ್ಷದವ್ರು ಮಾತ್ರ ನನ್ನನ್ನು ದೂರ ಮಾಡಿದ್ದಾರೆ, ಆದರೆ ಕ್ಯಾಲ್ನೂರು ಜಿಲ್ಲಾ ಪಂಚಾಯತ್ ಕ್ಷೇತ್ರದವ್ರು ಯಾರು ನನ್ನ ದೂರ ಮಾಡಿಲ್ಲ. ಎಲ್ಲ ನನ್ನ ಅಕ್ಕ ತಂಗಿರಾಗಲಿ, ನನ್ನ ತಂಗಿರು ಎಲ್ಲ ನನ್ನ ಜೊತೆ ಇದ್ದಾರೆ. ನಾನು ನಿನ್ನೆ ಮಧ್ಯಾಹ್ನ ನಿರ್ಧಾರ ಮಾಡಿದ್ದೆ ಇದನ್ನು. ನಿನ್ನೆ ಮಧ್ಯಾಹ್ನ ನಿರ್ಧಾರ ಮಾಡಿದೆ ನಾನು. ಅಮ್ಮಮ್ಮ ಅಂದರೆ ಒಂದು 3-4 ಕರೆ ಮಾಡಿದೆ ಅಷ್ಟೇ. ಹಿಂಗಿದೆ, ನಾನು ಯಾವುದೇ JDS ಅವ್ರನ್ನ ನಾನು ಕೇಳಿಲ್ಲ. ಕಾಂಗ್ರೆಸ್ ಅವ್ರಿಗೆ ಈ ಥರ ಹೈಕಮಾಂಡಿಂದ ಹಿಂಗೆ ಬಂದಿದೆ, ನಾನು ನಿಮ್ಮ ಪಕ್ಷಕ್ಕೆ ಬರಲ್ಲ ಅಂತ ಕೇಳಿದೆ. ಎಷ್ಟು ಪ್ರೀತಿಯಿಂದ ಸ್ವಾಗತ ಮಾಡಿದ್ರು ಅಂದರೆ ಆ ಖುಷಿ ನಾವು ಹೇಳ್ಕೊಳಕ್ಕೆ ಆಗಲ್ಲ. JDS ಪಕ್ಷದವ್ರು ನಾನು ಯಾರು ಬನ್ನಿ ಅಂತ ನಾನು ಕರೆದಿಲ್ಲ ನನ್ನ ಜೊತೆಯಲ್ಲಿ. ಆ ಮಧ್ಯಾಹ್ನ ಮೇಲೆ ಎಲ್ಲೋ ಒಂದು ಮಾತುಗಳು ಹರಡಿದಾಗ ಎಲ್ಲ JDS ಕೆಲವು ಮುಖಂಡರುಗಳು, ಕೆಲವು ವೋಟರ್ಸ್ಗಳು ಎಲ್ಲರೂ, ಅಣ್ಣ ನಿಮ್ಮಂಥವ್ರನ್ನೇ JDS ಪಕ್ಷ ಬಿಟ್ಟಿದೆ ಅಂದರೆ ನಮ್ಮಂಥವ್ರಲ್ಲಿ ಉಳಿಗಾಲ ಇಲ್ಲ, ನಾವು ನಿನ್ನ ಜೊತೆ ಬರ್ತೀನಿ ಅಂದ್ಬಿಟ್ಟು 1000 ಜನ ಇವತ್ತು ನೀವು ಒಂದು ಸುತ್ತಲೂ ನೋಡಿರ್ಬೋದು. ನನ್ನ ಅಂದಾಜು ಕೆಲವರು ಜಾಸ್ತಿ ಅಂದರು, ಅದು ನಾವು ಸುಳ್ಳು ಹೇಳ್ಬಾರ್ದು. ಒಂದು 3-4 ಸಾವಿರ ಜನ ನಿನ್ನೆ ಮಧ್ಯಾಹ್ನ ನಾನು 4 ಫೋನ್ ಮಾಡಿದ್ದಕ್ಕೆ ಇವತ್ತು 3-4 ಸಾವಿರ ಜನ ನನ್ನ ಬೆಂಬಲಕ್ಕೆ ನಿಂತಿದ್ದಾರೆ. ಅಲ್ಲಿ ಎಲ್ಲ JDS ಅವರು ಅಂತಲೂ ನಾನು ಹೇಳೋಕ್ಕಾಗಲ್ಲ, ಕಾಂಗ್ರೆಸ್ ಅಭಿಮಾನಿಗಳು ಬಂದಿದ್ದಾರೆ, JDSಯಿಂದ ನೊಂದಿರೋರು ಬಂದಿದ್ದಾರೆ, ನನ್ನ ಪ್ರೀತಿ ವಿಶ್ವಾಸದಲ್ಲಿರೋರು ಬಂದಿದ್ದಾರೆ. ನಾವು ಯಾವ ಮನೇಲಿದ್ವಿ, JDS ಮನೇಲಿದ್ವಿ, JDS ಮನೇಲೂ ಅಷ್ಟೇ ನಿಷ್ಠೆಯಿಂದ ಕೆಲಸ ಮಾಡಿದ್ದೀನಿ ಹೊರತು JDS ಮನೇಲಿದ್ದಾಗ ನಾನು ಬೇರೆ ಯಾವುದು ಅವ್ಯವಸ್ಥೆಯಿಂದ ನಾನು ಎಲ್ಲೂ ಇದಾಗಿಲ್ಲ. ಇವತ್ತು ಅನಿಲ್ ಅಣ್ಣ ಆಗಿರ್ಬೋದು, ಆಮೇಲೆ ನಮ್ಮ ಮುಂದಿನ MLA ಆಗುವಂಥ ಕೊತ್ತನೂರು ಮಂಜಣ್ಣ ಅವರ ಮುಖಾಂತರ ಎಲ್ಲದಕ್ಕೂ ಮುಗಿಲಾಗಿ ನಮ್ಮ ಕ್ಯಾಲ್ನೂರು ಕ್ಷೇತ್ರ, ವೇಮಗಲ್ ಕ್ಷೇತ್ರ, ಇಡೀ ಕೋಲಾರ ಕ್ಷೇತ್ರದ ಜನಗಳು ನನ್ನ ಮೇಲೆ ಪ್ರೀತಿ ವಿಶ್ವಾಸ ಇಕ್ಕಿದ್ದಾರೆ. ಎಲ್ಲರೂ ಬಂದಿದ್ದಾರೆ, ನಮ್ಮ ಭಾಗದ ಮುಖಂಡರುಗಳು ಪ್ರತಿಯೊಂದು ಇಲ್ಲಿದ್ದರೆ ನೀವು ನೋಡಿದ್ರೆ ಎಲ್ಲ ಮುಖಂಡರುಗಳು ಬಂದಿದ್ದಾರೆ. ಅವರು ಸಮ್ಮುಖವಾಗಿ ನನ್ನನ್ನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಂಡಿದ್ದಾರೆ. ನನ್ನನ್ನೊಬ್ಬನಂತಲ್ಲ, ನನ್ನ ಜೊತೆಗಾರ ಯಾರ್ಯಾರು ಇದ್ದರು, ನನ್ನ ಹಿತೇಶಿಗಳು ಯಾರಿದ್ರು, ನನ್ನ ಸ್ನೇಹಿತರು ಯಾರಿದ್ರು, ಎಲ್ಲರನ್ನೂ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಂಡಿದ್ದಾರೆ ಎಲ್ಲ. ಸರಿ, ಇವತ್ತೇನು ನಾವು ಬಂದಿದ್ದೀವಿ, ಒಂದು 3-4 ಸಾವಿರ ಜನ, ಪ್ರತಿಯೊಬ್ಬರು ಒಬ್ಬೊಬ್ಬರಿಂದ 3 ಜನ ಅಂದ್ರೂ ನಾವು 1,00,000 ವೋಟ್ ಹಾಕ್ಸ್ತೀವಿ ಅಂತ ನಾವು ಹೇಳೋಕ್ಕಾಗಲ್ಲ. ನಮ್ಮ ಕೆಪಾಸಿಟಿ ನಾವು ನೋಡಬೇಕು. 3 ಜನ ಅಂದರೂ 12-15 ಸಾವಿರ ನಮ್ಮ ಭಾಗದಲ್ಲಿ ಕಾಂಗ್ರೆಸ್ಗೆ ನಾವು ವೋಟ್ ಹಾಕ್ಸ್ತೀವಿ. ಎಲ್ಲ ಭಾಗದಲ್ಲೂ ಕಾಂಗ್ರೆಸ್ ಇವಾಗ ಮುಂದೂಡ್ತಾ ಇದೆ. ಈ ಎಲೆಕ್ಷನಲ್ಲಿ ಕಾಂಗ್ರೆಸ್ ಗೆದ್ದೇ ಗೆಲ್ಲುತ್ತೆ, ಕೊತ್ತನೂರು ಮಂಜಣ್ಣ ಅವರು ವಿನ್ ಆಗ್ತಾರೆ, ಕಾಂಗ್ರೆಸ್ ಸರ್ಕಾರ ಬರುತ್ತೆ. ಆ ಸರ್ಕಾರ ಏನಾದ್ರು ಬಂತು ಅಂದರೆ ಕೊತ್ತನೂರು ಮಂಜಣ್ಣವ್ರಿಗಾಗಲಿ ನಮಗಾಗಲಿ ಕೆಲವು ಮುಖಂಡರುಗಳು ಎಷ್ಟೋ ಜನ ಇದ್ದಾರೆ, ನಾವ್ಯಾರು ಬಿಸ್ನೆಸ್ ಮಾಡೋಕ್ಕೆ ಬಂದಿಲ್ಲ, ಇಲ್ಲಿ ಸಮಾಜ ಸೇವೆಗೆ ಮಾಡೋಕ್ಕೆ ಬಂದಿದ್ದೀವಿ. ನಮಗೂ ಬಿಸ್ನೆಸ್ ಇದೆ, ಬೇರೆ ಕಡೆ ಇದೆ, ಅದ್ರ ವ್ಯವಸ್ಥೆ ನಮ್ಗೆ ಬರ್ತಾ ಇದೆ. ರಾಜಕೀಯದಲ್ಲೇ ಸಂಪಾದನೆ ಮಾಡಿ ರಾಜಕೀಯದಲ್ಲೇ ನಾವು ಹಾಕ್ಬೇಕು ಅನ್ನೋದೇನಿಲ್ಲ. ನಾವು ಬರೀ ಮಂಜಣ್ಣವರಾಗಲಿ ನಾವಾಗಲಿ ಸಮಾಜ ಸೇವೆ ಮಾಡೋಕ್ಕೆ ಬಂದಿದ್ದೀವಿ, ಮಾಡ್ತೀವಿ. ಮಂಜಣ್ಣವ್ರು ಅವಾಗಲೇ ಒಂದು ಮಾತು ಹೇಳೋರು ನಿಮಗೆ, ಸಿದ್ದರಾಮಯ್ಯ ಸಾಹೇಬರು, DK ಸಾಹೇಬರು ಆತ್ಮೀಯರಿದ್ದಾರೆ ಇಲ್ಲಿ. ಏನೇ ಇದ್ರೂ ಅವ್ರ ಮುಖಾಂತರ ನಾನು ಎಷ್ಟು ಕೋಟಿಗಳಾದರೂ ಪರವಾಗಿಲ್ಲ, ಇಲ್ಲಿ ವ್ಯವಸ್ಥೆ ತಕ್ಕಂತೆ ನಾನು ಇಲ್ಲಿ ಹಾಕಿ ಅಭಿವೃದ್ಧಿ ಮಾಡೋಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿದ್ರು.
ಈಗ ಹಿಂದೆ ಒಂದು ಪಾದಯಾತ್ರೆಯಲ್ಲಿ ಬರಬೇಕಾದ್ರೆ ಏನು ಹೇಳಿದ್ರು ಅಂದರೆ, ಈ ಭಾಗದ ಲೇಔಟ್ ಹರೀಶ್ಗೌಡ ಇದ್ದಾರೆ, ನಾನು ಎಲ್ಲಿ ಹೋಗ್ತೀನಿ ಅವರು ನನ್ನ ಜೊತೆಲಿರ್ತಾರೆ, ಏನೇ ಕಷ್ಟ ಕಾರ್ಯದಲ್ಲಿ ಈ ಕ್ಯಾಲ್ನೂರು ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ಏನೇ ಕಷ್ಟ ಕಾರ್ಯ ಇದ್ರೂ ಅವ್ರ ಜೊತೆ ನಾವು ನಿಲ್ತೀವಿ. ನನ್ನ ಜೊತೆ ನಿಲ್ತಾರೆ ಅಂದರೆ ನಾನು ನಮ್ಗಳ ಜನಗಳ ಜೊತೆ ಇರ್ತೀನಿ, ಯಾವತ್ತೂ ನಮ್ಮ ಜನಗಳು ನಾನು ಕೈ ಬಿಡಲ್ಲ, ಅವರು ನನ್ನ ಕೈ ಬಿಟ್ಟಿಲ್ಲ. ಅವರು ಯಾಕೆ ಕೈ ಬಿಟ್ಟಿಲ್ಲ, ಇವತ್ತು ಸಾಕ್ಷಿ, ಇವತ್ತು ಎಲ್ಲರೂ ಸಾಕ್ಷಿಗಿದ್ದೀರ. ಸಂಪರ್ಕ ಮಾಡಿದ್ರು, ಎಲ್ಲ ಮುಖಂಡರುಗಳು ನನಗೆ ಫೋನ್ ಮಾಡಿದರು, ಆದರೆ ನನಗೆ ಆಗಿರೋ ಒಂದು ಅನ್ಯಾಯ ನಾನು ಅವ್ರಿಗೆ ವ್ಯಕ್ತಪಡಿಸ್ದೆ. ಈ ಥರ ಅನ್ಯಾಯ ಆಗಿದೆ, ನಾನು ಇವತ್ತು ನಿಮಗೆ ಗುರುತು ಸಿಗ್ತಾ ಇದ್ದೀನಿ, ಇವತ್ತು ಗುರುತು ಸಿಗ್ತಾ ಇದ್ದೀನಿ ನಾನು, ಈ ಹಿಂದೆ ನನ್ನನ್ನು ಯಾಕೆ ನೀವು ಗುರುತಿಸಿಲ್ಲ ಅದನ್ನು ನಾನು ಒಂದು ಅವ್ರ ಪ್ರಶ್ನೆ ಕೇಳಿದೆ, ಯಾರಲ್ಲೂ ಉತ್ತರ ಸಿಕ್ಕಿಲ್ಲ ನನಗೆ. ಅವ್ರಿಗೆ ಗೊತ್ತು ಏನೇನು ಅನ್ಯಾಯ ಆಗಿ ಮಾಡಿದ್ದೀವಿ ಅನ್ನೋದು ಅವ್ರಿಗೆ ಗೊತ್ತು, ಅದರಿಂದ ಅವ್ರಿಗೆ ಉತ್ತರ ಸಿಕ್ಕಿಲ್ಲ. ನಾನು ಒಂದೇ ಮಾತು ನಾನು ಈಗಲೂ ನಾನು ಹೇಳ್ತೀನಿ, ಕಾಂಗ್ರೆಸ್ ಪಕ್ಷ ಅನ್ನೋದು ಅದು ನಮ್ಮ ಒಂಥರ ತುಂಬ ಇಷ್ಟಪಟ್ಟಿರೋ ಪಕ್ಷ, ಮನಸ್ಫೂರ್ತಿ ಇದ್ದಿದ್ದ ಪಕ್ಷ ಅವಾಗಲಿಂದ. ಆದರೆ ಜೆ ಡಿ ಎಸ್ಸಲ್ಲಿ ಏನಂದರೆ ಅದನ್ನು ನಮ್ಮ ಕುಮಾರಣ್ಣ ಅನ್ನೋದು ನಮ್ಗೆ ಈಗಲೂ ನಾವು ಹೇಳ್ತೀವಿ, ನಾವು ಸುಳ್ಳು ಹೇಳಬಾರ್ದು. ಕುಮಾರಣ್ಣ ಅನ್ನೋದು ಎಲ್ಲೋ ಒಂದು ಅಭಿಮಾನ ನಮಗೂ, ಅವ್ರು ಬಿಟ್ಟು ಬರೋಕ್ಕೆ ಮನಸ್ಸಾಗಿಲ್ಲ. ಆದರೆ ಈ ಸ್ಥಳೀಯದಲ್ಲಿ ನಮ್ಮನ್ನು ಅವರು ಬೆಳೆಸ್ಕೊಳ್ಳೋದ್ ರೀತಿ ನನಗೆ ಇಷ್ಟ. ಮಾತು ನಾವು ಆಡಬಾರ್ದು ಸರ್, ಈ ಸಮಯದಲ್ಲಿ ಅದು ತಪ್ಪಾಗುತ್ತೆ ಸರ್. ಅವೆಲ್ಲ ಮಾತಾಡೋದು ಏನಂದರೆ ಬಂದ್ಬಿಟ್ಟಿದ್ದೀವಿ, ಈಗ ನಾವು ಅವ್ರನ್ನ ದೂಷಿಸೋದು ಒಳ್ಳೇದಲ್ಲ ಸರ್. ಎಲ್ಲ ಅಬ್ಸರ್ವ್ ಮಾಡ್ಬೋದು, ನನ್ನ ಫೇಸ್ಬುಕ್ ವಾಟ್ಸಪ್ಗಳು ಮತ್ತೊಂದು, ನಾನು 5 ತಿಂಗಳಿಂದನೇ ನಾನು ಸೈಲೆಂಟ್ ಆಗಿದ್ದೆ. ಏನು ನನಗೆ ರಾಜಕೀಯ ಬೇಡ, ಈ ಒಲ್ಸ ರಾಜಕೀಯ ಅವಾಗಲೇ ನನಗೆ ಬೇಜಾರು ಮಾಡಿಬಿಟ್ರು. 5 ತಿಂಗಳಿಂದ ನಾನು ಬಂದಿಲ್ಲ, ಯಾವುದೇ ನೀವು ಟಿ ವಿ ಮುಖಾಂತರ ಆಗಲಿ ನೋಡ್ರಿ, 5 ತಿಂಗಳಿಂದ ನಾನು ಯಾವ್ದಾದ್ರು ಒಂದು ನಾನು ಆಚೆ ಬಂದಿದ್ದೀನಿ ಅಂದ್ಬಿಟ್ಟು ನೀವು ಒಂದು ಸಾಕ್ಷಿ ತೋರಿಸಿ, ಹೌದು ಹಿಂಗೆ ಬಂದಿದ್ದಾರೆ ಅಂತ ನಾನು ಒಪ್ಕೊಂಡೆ. ಸರ್, ಈ ಭಾಗದ ಜನಕ್ಕೆ ಅವ್ರ ಮನಸ್ಸು ಪರಿಸ್ಥಿತಿ ನನಗೆ ಗೊತ್ತು, ನನ್ನ ಮನಸ್ಸು ಏನಾದರೂ ಅವ್ರಿಗೆ ಗೊತ್ತು. ಲೇಔಟ್ ಹರೀಶ್ಗೌಡ ಹೋಗಂಗಿದ್ರೆ ಯಾವತ್ತು ಹೋಗ್ಬಿಡ್ತಾ ಇದ್ದ, 10-15 ವರ್ಷದಿಂದ ಸೇವೆ ಮಾಡ್ಕೊಂಡು ಇರಲಿಲ್ಲ. ನಾನು ಯಾವುದು ಚುನಾವಣೆಯೂ ಇನ್ನೂ ನಾನು ನೋಡಿಲ್ಲ, ಸೋಲು ಗೆಲುವು ಅನ್ನೋದು ನಾನು ಯಾವುದು ಚುನಾವಣೆ ನೋಡ್ಕೊಂಬಂದಿಲ್ಲ. ಸಮಾಜ ಸೇವೆಯಲ್ಲಿ ಇದ್ದೇ ಹೊರತು ಚುನಾವಣೆಗೆ ಯಾಕೆ ಬಂದೆ ಅಂದರೆ, ಇಷ್ಟು ಸಮಾಜ ಸೇವೆ ಮಾಡ್ತಾ ಇದೀವಲ್ಲ, ಇನ್ನು ಸ್ವಲ್ಪ ಪವರ್ ಸಿಕ್ಕಿದ್ರೆ ಇದು ಇನ್ನೂ ಹೆಚ್ಚು ನಾವು ನಮ್ಮ ಜನಗಳ ಸೇವೆ ಮಾಡ್ಬೋದು. ನನ್ನ ಸ್ವಂತ ಒಂದು ಶಕ್ತಿ ಇಲ್ಲಿ ಪವರ್ ಶಕ್ತಿ ಎರಡೂ ಸೇರಿದ್ರೆ ಈ ಮಹಾರಾಷ್ಟ್ರ ಡಬಲ್ ಮಾಡ್ಬೋದು. ಅದು ಯಾರಿಗೆ ಅನುಕೂಲ ಆಗುತ್ತೆ? ನಮ್ಮ ಕೋಲಾರ ಜನತೆಗೆ, ನಮ್ಮ ಕ್ಯಾಲ್ನೂರು ಜನತೆಗೆ. ನಾವು ಹೇಳೋದಷ್ಟೇ, ಜನತೆಗೆ ಏನು ಬೇಕು? ನೀರು ಬೇಕು, ರೋಡ್ ಬೇಕು, ಕರೆಂಟ್ ಬೇಕು, ವ್ಯವಸ್ಥೆ ಬೇಕು. ಇನ್ನೇನು ಕೇಳ್ತಾರೆ ಜನಗಳು? ದುಡ್ಡು ಕೇಳ್ತಾರಾ? ಯಾರು ಕೇಳಲ್ಲ. ಇಷ್ಟು ವ್ಯವಸ್ಥೆ ಕೊಟ್ಟರೆ ಅಷ್ಟೇ ಬೇಗ ಇರೋದು ಸ್ಕೂಲು ಒಂದು, ಆಮೇಲೆ ಇನ್ನು ಆಫೀಸ್ಗಳಿಗೆ ಹೋಗ್ತೀವಿ, ಅಲ್ಲಿ ಲಂಚ್ ಅನ್ನೋದು ಜಾಸ್ತಿ ಆಗಿದೆ. ಇದನ್ನೆಲ್ಲ ನಾನಾಗಲಿ, ಮಂಜುಣ್ಣರಾಗಲಿ, ನಮ್ಮ ಪ್ರತಿ ಮುಖಂಡರುಗಳಾಗಲಿ ಅದನ್ನು ಲಂಚಮುಕ್ತ ಮಾಡಿ ನಿಮ್ಮ ಸೇವೆ ಮಾಡೋಕ್ಕೆ ಸದಾ ಸಿದ್ಧವಾಗಿರ್ತೀವಿ. ಎಲ್ಲ ಸರ್, ಹೊಸ ಜೆ ಡಿ ಎಸ್ ಮುಖಂಡರು, ಹಳೇ ಜೆ ಡಿ ಎಸ್ ಮುಖಂಡರು ಅನ್ನೋದೇನಿಲ್ಲ. ಜೆ ಡಿ ಎಸ್ ಅನ್ನೋದು ಒಂದೇ. ಯಾರು ನನ್ನನ್ನು ಹೊಸ ಮುಖಂಡರು ಅದಿಲ್ಲ, ಜೆ ಡಿ ಎಸ್ ಅವರು ನನ್ನನ್ನು ಗುರುತಿಸಿಲ್ಲ. ನಾನು ಕೆಲವು ವಿಷಯ ಹೇಳ್ತೀನಿ, ಇನ್ನು ಇದೆ ಪೆಂಡಿಂಗು. ಈ ಸದ್ಯಕ್ಕೆ ಹೇಳಿದ್ರೆ ಅದು ರಾಜಕೀಯದ್ದು ಒಡನಾಟ ತಪ್ಪೋಗುತ್ತೆ, ಬೇಡ. ನನಗೆ ಅಲ್ಲಿ ಇಷ್ಟ ಇಲ್ಲ, ಮನಸ್ಸು ಕೆಟ್ಟೋಗಿದ್ದು ನನಗೆ. ಅದರಿಂದ ನನಗೆ ಬೆಲೆ ಕೊಡೋ ಜಾಗ ಮಂಜಣ್ಣವ್ರು ಬಂದು ಇಲ್ಲ ಹಿಂಗಿದೆ ಹಿಂಗಿದೆ ಅಂತೆಲ್ಲ ನನಗೆ ಮಾತಾಡೋದು, ಅನಿಲಣ್ಣ ಆಗಲಿ ಮತ್ತೊಂದಾಗಲಿ, ನಂದಿನಿ ಪ್ರವೀಣ್ ಅವರು, ಆಮೇಲೆ ನಮ್ಮ ಫ್ರೆಂಡು ಗಿರೀಶ್ ಆಗಿರ್ಬೋದು, ಆಮೇಲೆ ಗುಣ ಅವರು ಆಗಿರ್ಬೋದು, ಮತ್ತಿತರ ಎಷ್ಟೋ ಹುಟ್ಟಾಗ್ರ ರೆಡ್ಡಿ ಅವರಾಗಿರ್ಬೋದು, ತುಂಬ ಜನ, ಒಬ್ಬರಿಬ್ಬರು ಹೇಳೋಕ್ಕಾಗಲ್ಲ, ತುಂಬ ಜನ. ನೀವು ಬನ್ನಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ, ನಾವು ನಿಮ್ಗೆ ಗೌರವ ಕೊಡ್ತೀವಿ ಅಂತ ಹೇಳಿದ್ರೆ ಹೊರ್ತೀನೇನಲ್ಲ, ಗೌರವಕ್ಕೋಸ್ಕರ ನಾನು ಇವತ್ತು ಕಾಂಗ್ರೆಸ್ ಪಕ್ಷ ಸೇರಿದ್ದೀನಿ. ಜೆ ಡಿ ಎಸ್ಸಲ್ಲಿ ನಾನು ಎಷ್ಟು ನಿಷ್ಠೆ ಕೆಲಸ ಮಾಡಿದೆ, ಕಾಂಗ್ರೆಸ್ಸಲ್ಲಿ ಅದಕ್ಕಿಂತ ಹೆಚ್ಚು ಕೆಲಸ ಮಾಡಿ ಕಾಂಗ್ರೆಸ್ ಪಕ್ಷನ ನಾವು ಗೆಲ್ಲಿಸ್ತೀವಿ. ನಾವು ಯಾವುದೇ ಪಕ್ಷಕ್ಕೆ ಬೇಗ ತಿರುಗಾಡೋರಲ್ಲ, ನಮ್ಮ ಕೆಲಸ ತೋರಿಸ್ಕೊಂಡು ತಿರುಗಾಡೋರೇ ಹೊರತು ಬೇರೆಯವ್ರ ಪಕ್ಷ ಬೈಕೊಂಡು ತಿರುಗಾಡೋರಲ್ಲ ನಾವು. ನಾನೆಲ್ಲ ಕ್ಯಾಲ್ನೂರು ಜನತೆಗೆ, ಕೋಲಾರ ಜನತೆ ಕೈಗೊಟ್ಟು ನಾನು ಹೇಳೋದೇನೆಂದರೆ, ದಯವಿಟ್ಟು ನಿಮ್ಮ ಮನೆ ಮಗ ಬಂದಿದ್ದೀನಿ, ನಮ್ಮನ್ನು ಉಳಿಸಿ, ಕಾಂಗ್ರೆಸ್ ಗೆಲ್ಲಿಸಿ. ನಮಸ್ಕಾರ ಹೇಳಿದೆ.